ಎಲ್ಲ ಇವತ್ತು ದಿನ ನಾವು ಹುಬ್ಳಿ, ಧಾರವಾಡ ಮತ್ತು ಗದಗ ಮತ್ತು ಕಾರವಾರ ಅಲ್ಲಿ ವಫಾದಾಲತ್ ಅಂತ ಇಟ್ಕೊಂಡಿದ್ವಿ. ವಫಾದಾಲತ್ ಇಟ್ಕೊಂಡಿದ್ದ ಕಾರಣ ಅಂದರೆ ನಾವು ಬೆಳಗಾಮಲ್ಲಿ ಟ್ರೇಲ್ ಬೇಸಿಕಲ್ಲಿ ಹೋದ ಅಸೆಂಬ್ಲಿ ಸೆಷನಲ್ಲಿ ನೋಡಿದ್ವಿ. ಅಲ್ಲಿ ಸಕ್ಸೀಡ್ ಆಗಿದ್ದ ಕಾರಣಕ್ಕೆ ಮೊನ್ನೆ ನಾವು ಬೀದರಲ್ಲಿ ಇಟ್ಟಿದ್ವಿ. ಬೀದರಲ್ಲಿ ವಫಾದಾಲತ್ ಇಟ್ಕೊಂಡು ವಫಾದಾಲತ್ತಲ್ಲಿ ಭಾಳಷ್ಟು ಸಮಸ್ಯೆಗಳು ಇತ್ತು. ಅಲ್ಲಿ ನಮ್ಮ ಭಾಳಷ್ಟು ಖಾತಾಗಳು ಆಗಿರಲಿಲ್ಲ, ಭಾಳಷ್ಟು ಎನ್ಕ್ರೋಜ್ಮೆಂಟ್ ಇತ್ತು, ಹಾಗಾಗಿ ಸಮಸ್ಯೆಗಳು ಜಾಸ್ತಿ ಇತ್ತು. ನಾವು ವಫಾದಾಲತ್ ಆದಮೇಲೆ 10 ವರ್ಷದಿಂದ ಖಾತಾಗಳು ಆಗಲಿಲ್ಲ. 67 ಖಾತಾ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟರು. ಆಮೇಲೆ ಮುನ್ಸಿಪಾಲ್ಟಿಯವರು 76 ಖಾತಾ ಮುನ್ಸಿಪಾಲ್ಟಿ ಅವ್ರು ಮಾಡಿಕೊಟ್ರು. ಆ ಹಿನ್ನೆಲೆ ನೋಡಿಬಿಟ್ಟು ನಾವು ವಫಾದ ಸಮಸ್ಯೆಗಳು ಎಲ್ಲೆಲ್ಲಿದೆ ಅಂತ ವಫಾದಾಲತ್ ಮಾಡಬೇಕಂತ ಈ ಭಾಗದಲ್ಲಿ ಈ ಹುಬ್ಳಿ, ಧಾರವಾಡ, ಗದಗ ಮತ್ತು ಕಾರವಾರ, ಹಾವೇರಿ 5 ಡಿಸ್ಟ್ರಿಕ್ಟು ವಫಾದಾಲತ್ ನಾವು 3 ದಿನ ಮಾಡ್ತಾ ಇದ್ದೀವಿ. ಸರಿ, ಈಗ ಸಿಎಂ ಕೂಡ ಪ್ರಕರಣ ಏನು ಹೈಕೋರ್ಟ್ನಲ್ಲಿದೆ, ಈಗ ಮತ್ತೆ ಮುಂದೆ ಹೋಗಿ ಇದು ಸಿಎಂ ನಾನು ಮಾಧ್ಯಮ ಸ್ನೇಹಿತರಿಗೆ ಕೇಳಕ್ಕೆ ಬಯಸಿದ್ದೀನಿ. ಸಿಎಂ ಇದರಲ್ಲಿ ಪಾತ್ರ ಏನಿದೆ? ಇದು ಸಿಎಂ ಯಾವುದರಲ್ಲೂ ಪಾತ್ರ ಇಲ್ಲ. ಇದು ಬೇಕಂತಾನೆ ಬಿ ಜೆ ಪಿಯವ್ರಿಗೆ ಏನಾಗಿದೆ, ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಅಹಿಂದ ಒಬ್ಬ ಮುಖ್ಯಮಂತ್ರಿ ದೇವರಾಜಸ್ ಆದಮೇಲೆ ಒಬ್ಬ 2ನೇ ಬಾರಿ ಅಹಿಂದ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ, ಬ್ಯಾಕ್ವರ್ಡ್ ಕ್ಲಾಸ್ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರಂತ ಹಿನ್ನೆಲೆಯಲ್ಲಿ ಈ ಸಿದ್ದರಾಮಯ್ಯ ಡ್ಯಾಮೇಜ್ ಮಾಡಿದ್ರೆ ಕಾಂಗ್ರೆಸ್ ಡ್ಯಾಮೇಜ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ಮಾಡ್ತಿರೋದು. ಸಿದ್ದರಾಮಯ್ಯದು ಯಾವ ಕಣ್ಣಿಗೂ ಎಲ್ಲೂ ಪಾತ್ರ ಇಲ್ಲ. ನಾನು ನೋಡಿದೆ, ನಾನು ಇದರಲ್ಲಿ ಹೈಕೋರ್ಟಲ್ಲಿ ನಮ್ಮ ರಾಜ್ಯಪಾಲರು ವಕೀಲರು ವಾದ ಮಾಡುವಾಗ ನೋಡಿದೆ, ಅವರೆಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ವಾದದಲ್ಲಿ ಏನಾಗಿತ್ತು, ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯದೇ ಬೇನಾಮಿ ಆಸ್ತಿ ಅಂತ ವಾದ ಮಾಡ್ತಾಯಿದ್ರು ಅವರು. ನಾನು ಅವ್ರು ಕೇಳೋಕ್ಕೆ ಬಯಸ್ತಾ ಇದ್ದೀನಿ. ಇದು ಲಿಂಗ ಅವ್ರು ತೊಗೊಂಡಿರೋ ಜಾಗ. DC ಆ್ಯಕ್ಷನ್ಲ್ಯಾಂಡ್ನಲ್ಲಿ 1935 ಲಿಂಗದವರು DC ಆ್ಯಕ್ಷನ್ಲ್ಯಾಂಡ್ 1 ರೂಪಾಯಿಗೆ ತೊಗೊಂಡಿರೋದು. ಅವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ. 1935 ಲ್ಯಾಂಡ್ ಲಿಂಗ ಅವ್ರು ತೊಗೊಳುವಾಗ DC ಆ್ಯಕ್ಷನ್ಲ್ಯಾಂಡಲ್ಲಿ ಲಿಂಗ ಅವರು ಇವ್ರು ಸಿದ್ದರಾಮಯ್ಯ ಹುಟ್ಟೇ ಇರಲಿ. ಬೇನಾಮಿ ಆಸ್ತಿ ಹಿಂಗಾಗ್ತದೆ, ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ. ಸಿದ್ದರಾಮಯ್ಯ ಹುಟ್ಟಿದ್ರೆ ಅವ್ರಪ್ಪ ಬೇನಾಮಿ ತೊಗೊಂಡಿರ್ಬೋದು ಅಂತ ಹೇಳಿ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ. ದೇವರಾಜ್ ಅವರು 2004 ಮಲ್ಲಿಕಾರ್ಜುನಕ್ಕೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವ್ರು ಬಾಂಬ್ ಅದಕ್ಕೆ ಅವ್ರು ಡಿನೋಟಿಫೈ ಎಲ್ಲ ಮಾಡಿ 2004 ಮಲ್ಲಿಕಾರ್ಜುನಕ್ಕೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಅವರು 2010 ಅವ್ರ ಅಕ್ಕನಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಈ ಸಿದ್ದರಾಮಯ್ಯ ಕಾಲದಲ್ಲಿ ಇದು ಸೈಡ್ ಅಲರ್ಟ್ ಮಾಡಿಲ್ಲ. ಇದು BJP ಸರ್ಕಾರದ 2021 ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದರು, ಅವ್ರ ಕಾಲದಲ್ಲಿ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಬರೀ ಇವ್ರು ಒಬ್ಬರಿಗೆ ಮಾತ್ರ ಇಲ್ಲ 125 ಸೈಡಲ್ಲಿ ಇವರಿಗೆ 14 ಸೈಡ್ ಸಿಕ್ಕೋದು. 125 ಸೈಡಲ್ಲಿ ಇವರಿಗೆ 14 ಸೈಡ್ ಸಿಕ್ಕೋದು. 14 ಸೈಡ್ ಕೊಟ್ಟಿದ್ದಾರೆ. ಇದು ಸಿದ್ದರಾಮಯ್ಯ ಪಾತ್ರ ಏನಿದೆ ಇದರಲ್ಲಿ? ಇದೇ ವಿಚಾರಕ್ಕೆ ಈಗ ಸಿದ್ದರಾಮಯ್ಯಗೆ ಮಾನ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ. ಕರೆಕ್ಟ್ ತಾನೆ? ಪ್ರೈವೇಟ್ ಕಂಪ್ಲೇಂಟ್ ಇಲ್ಲೇ ನಿಮ್ಗೆ ಕಾಣ್ತದೆ. ಇಲ್ಲೇ ರಾಜ್ಯ ಜನಕ್ಕೆ ಗೊತ್ತಾಗ್ತದೆ. 26 ತಾರೀಕು July 26 ಅಬ್ರಾಹಿಮ್ ಅಂತ ಹೇಳ್ಬಿಟ್ಟು ರಾಜ್ಯಪಾಲರಿಗೆ ದೂರು ಕೊಡ್ತಾರೆ. ಅವತ್ತೇ ಸಂಜೆ ನೋಟಿಸ್ ಎಲ್ಲ ಸರ್ವ್ ಮಾಡಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾರೆ. ಸೇಮ್ ಡೇ ಇದು ಕುಮಾರಸ್ವಾಮಿಗೆ ಪ್ರಾಸಿಕ್ಯೂಷನ್ಗೆ ನವೆಂಬರಲ್ಲಿ ಲೋಕಯುಕ್ತ ಅವ್ರು ಕಳಿಸಿರೋದು. ಪ್ರೈವೇಟ್ ಕಂಪ್ಲೇಂಟ್ ಇಲ್ಲ, ಲೋಕಯುಕ್ತ ಅವ್ರು ಕಳಿಸಿರೋದು. ಬರೀ ಕುಮಾರಸ್ವಾಮಿದ್ ಮಾತ್ರ ಅಲ್ಲ, ಜೊಲ್ಲೆ ಓದಿದೆ, ನಿನಾರಿ ಓದಿದೆ, ಜನಾರ್ದನ್ ಏನಾಗಿದೆ, BJP ಕಚೇರಿ ಒಂಥರ, ರಾಜ್ಯಪಾಲರ ಕಚೇರಿ ಒಂಥರ BJP ಕಚೇರಿ ಆಗ್ಬಿಟ್ಟಿದೆ. ಇದೇ ವಿಚಾರಕ್ಕೆ ಬೆಲ್ಲದ್ಗೆ ನಿಮ್ಮ ಮಾಧ್ಯಮ ಸಿದ್ದರಾಮಯ್ಯ ಪಾತ್ರ ಎಲ್ರಿ ಇದೆ ಯಾವ್ದನ ಒಂದು ಹೇಳ್ಬೇಕು ತಾನೆ. ನೆನ್ನೆ ಹೇಳ್ದಲ್ಲ, ಅದಕ್ಕಿಂತ ಮುಂಚೆ ಹೇಳಿದೆ. ನೆನ್ನೆ ರಾಜ್ಯಪಾಲರು ವಕೀಲರು ವಾದ ಮಾಡುವಾಗ ಎಲ್ಲೋ ಒಂದ್ ಕಡೆ ಈ ಸಿದ್ದರಾಮಯ್ಯ ಇದೆ ಬೇನಾಮಿ ಆಸ್ತಿ ಅಂತ ಇದು ಮಾಡ್ತಾ ಇದ್ರು. ನಾಲ್ಕು ಅವರು ಲಿಂಗ ಅವ್ರು ತಗೊಂಡಿರುವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ, ಹೆಂಗೆ ಬೇನಾಮಿ ಆಗಕ್ಕೆ ಸಾಧ್ಯ? ಆಮೇಲೆ ಸಿದ್ದರಾಮಯ್ಯದಲ್ಲಿ ಯಾವ್ದಾರು ಪಾತ್ರ ಇದೆ? ಯಾವ್ದನ್ನ ಸಿದ್ದರಾಮಯ್ಯ ಬರ್ದೆ ಯಾರನ್ನ ಲೆಟರ್ ಬರ್ದಾ, ಯಾರಿಗಾನ ರೆಕಮೆಂಡ್ ಮಾಡಿರೋದಿದೆಯಾ? ಆಮೇಲೆ ಸಿದ್ದರಾಮಯ್ಯ ಓದಿದಲ್ಲಿದೆಯಾ? ಸಿದ್ದರಾಮಯ್ಯ ಅವ್ರಿಗೆ ಏನೇನೂ ಇಲ್ಲ, ಅವ್ರಿಗೆ ಅನ್ಯಾಯ ಆಗಿದ್ದು ಸೈಟ್ ಕೊಡಬೇಕಾಗಿದ್ದು ಸೈಟ್ ಕೊಟ್ಟವ್ರು ಬರೀ ಇವ್ರು ಮಾತ್ರ ಇಲ್ಲ. ನೀವು ಎಲ್ಲ ಮಾಧ್ಯಮದವ್ರು ಸೃಷ್ಟಿ ಮಾಡಿದ್ರು, ನಾವು ಆತ್ಮೀಯ ಇಲ್ಲ ಅಂತ ಹೇಳ. ನಾನು ದರ್ಶನ್ ಬಹಳ ಅವ್ರಿಗೆ ಅವ್ರು ಜೈಲಲ್ಲಿ ಇದ್ಮೇಲೆ ನಾನು ಏನು ಸಹಾಯ ಮಾಡೋಕ್ಕಾಗ್ತದೆ? ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ರು ನಾನೇನು ಸಹಾಯ ಮಾಡಕ್ಕೆ ಸಾಧ್ಯ ಆಗ್ತದೆ? ನಾನೇನು ಸಹಾಯ ಮಾಡಕ್ಕೆ? ಅಲ್ಲಿ ಅವ್ರು ವೀಡಿಯೋಗ್ರಾಫ್ ಬಂದಿದ್ದ ಹಿನ್ನೆಲೆಯಲ್ಲಿ ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ.